ಬೇಕು ಅದು ಅವರ ಜಿಲ್ಲೆಯ ಜವಾಬ್ದಾರಿ ಇರುತ್ತದೆ ನಮ್ಮ ಜಿಲ್ಲೆಯಲ್ಲಿ ಆಗಿದೆ ಸಂಘಟನೆಗೆ ಬೇರೆ ಜಿಲ್ಲೆಯಲ್ಲೂ ದೂಷಣೆ ಮಾಡೋದು ಆರೋಪಣ ಮಾಡೋದು ಪ್ರೆಸ್ ಮೀಟ್ ಮಾಡೋದು ಇಂತ ಸಂದರ್ಭದಲ್ಲಿ ಸರಿ ಇಲ್ಲ ಅಂತಲೇ ನಾವು ಹೇಳಬೇಕು ಬಿಕಾಸ್ ಜನಕ್ಕೆ ತಪ್ಪು ಅಭಿಪ್ರಾಯ ಹೋಗುತ್ತದೆ ಎಲ್ಲರೂ ಆತಂಕದಿಂದ ನೋಡ್ತಿದ್ದಾರೆ ಏನಾಗ್ತಾ ಇದೆ ಏನೋ ಯಾಕೋ ಆಗಿದೆ ಇಂತ ಸಮಯದಲ್ಲಿ ಈಗ ನಮ್ಮ ಮನೆ ಹತ್ತಿರದವರು ಫಸ್ಟ್ ವೇವ್ ನಾವೇ ನಾವು ಕಳ್ಕೊಂಡು ಹೋಗಿದ್ದೀವಿ ನಮಗೆ ನೋವು ಗೊತ್ತಾಗುತ್ತದೆ ಆಕ್ಸಿಜನ್ ನಮಗೆ ನಮ್ಮ ಕೆ ಆರ್ ಹಾಸ್ಪಿಟಲ್ಗೆ 4 ನಿಮಿಷ ಲೇಟ್ ಆಗಿ ಬಂದರೆ 400 ಜನ ಲೈಫ್ಸ್ ರಿಸ್ಕ್ನಲ್ಲಿರುತ್ತದೆ ನಾವು ಗಾಡಿ ಕಳಿಸಿ ಜೀರೋ ಟ್ರಾಫಿಕ್ ಮಾಡಿಸಿ ಬಳ್ಳಾರಿಯಿಂದ ತರಿಸ್ತೀವಿ ಸೊ ನಾವು ಕೋಆರ್ಡಿನೇಟ್ ಮಾಡ್ಕೋಬೇಕು ಆಕ್ಸಿಜನ್ ಶಾರ್ಟ್ ಸಪ್ಲೈ ಇದ್ದಾಗ ವಿ ಹ್ಯಾವ್ ಟು ಕೋಆರ್ಡಿನೇಟ್ ಆ್ಯಂಡ್ ಗೆಟ್ ಇಟ್ ನಮಗೆ ನೈಟ್ ಕಾಲ್ ಮಾಡಿದಾಗ 40 ಸಿಲಿಂಡರ್ಸ್ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲಿಂದ ಹೋಗಿದೆ ದಾಖಲೆ ಇದೆ 250 ಹೋಗಿದೆ ದಾಖಲೆ ಇದೆ ನಮ್ಮ ಹತ್ರ ನಾವು ಸ್ಟೇಟ್ ಗೌರ್ಮೆಂಟ್ಗೆ ವರದಿನಲ್ಲಿ ಸಲ್ಲಿಸ್ತೀವಿ ಯಾವ ನೀವು ಯಾವ ಜಿಲ್ಲೆಯಲ್ಲಿ ಆದರೂ ನೋಡಿ ಆಕ್ಸಿಜನ್ ಅನ್ನೋದು ಸಪ್ಲೈಯರಿಂದನೇ ಹೋಗುತ್ತದೆ ಎಲ್ಲಿನೂ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಕಳಿಸಲ್ಲ ಬಿಕಾಸ್ ಆಸ್ಪತ್ರೆಯಲ್ಲಿನೇ ದಾಖಲಾಗಿದ್ದ ಪೇಷಂಟ್ಸ್ ಇರ್ತಾರೆ ನಾಳೆ ಅವ್ರಿಗೆ ಏನಾದರೂ ಆಗಿದ್ರೆ ಆದರೂ ರಿಸ್ಕ್ ತಗೊಂಡು 40 ಸಿಲಿಂಡರ್ ಅಡ್ಜಸ್ಟ್ ಮಾಡಿ ಕಳಿಸಿದ್ದೀವಿ ಇದು ಸ್ಪಂದಿಸಿಲ್ಲ ಅಂದರೆ ಇನ್ಯಾವುದು ಸ್ಪಂದಿಸಿಲ್ಲ ನಮಗೆ ಗೊತ್ತಿಲ್ಲ ಇನ್ನೊಂದು ಸಪೋಸ್ ಅವರ ಹೇಳಿದ ಪ್ರಕಾರ ನಾವು ರೇಷನ್ ಮಾಡಿದ್ದೀವಿ ಇದೆಲ್ಲ ಹೇಳ್ತಿದ್ದಾರೆ ನಾವು ಅದು ಯಾವುದೂ ಮಾಡಿಲ್ಲ ಒಂದು ವೇಳೆ ಮಾಡಿದರೆ ಒಂದು ಸಿಲಿಂಡರ್ ಹೋಗಬಾರ್ದಲ್ವಾ ಇಷ್ಟು ಸಿಲಿಂಡರ್ ಅವರ ಹೇಳಿಕೆ ಪ್ರಕಾರ 80 9 ಏನೇ ಇರಲಿ ದಾಖಲಾತಿ ಇದೆ ಎಂಕ್ವೈರಿ ಕಮಿಷನ್ನಲ್ಲಿ ಗೊತ್ತಾಗುತ್ತೆ ಬಟ್ ನಾವು ಹೇಳುವುದು ಆ ಥರ ಆದೇಶ ಇದ್ದರೆ ಒಂದು ಹೋಗಬಾರ್ದಾಯಿತು ಇಷ್ಟು ಎಲ್ಲಿ ಹೋಗಿದೆ ಹೇಗೆ ಹೋಗಿದೆ ಯಾರೋ ಸಮನ್ವಯಿತ ಕೊರತೆನೋ ಮಾಹಿತಿ ಕೊರತೆನೋ ಆ ಟೈಮ್ನಲ್ಲಿ ಮುನ್ನೆಚ್ಚರಿಕೆ ವಹಿಸಲು ನಮಗೆ 1 ಗಂಟೆ 2 ಗಂಟೆಗೂ ಕಾಲ್ ಮಾಡ್ತಾರೆ ಮೊನ್ನೆ ಟ್ಯಾಂಕ್ ಸಾಲಿಡ್ ಆಗಿದೆ ಅಂತ ಹೇಳಿದ್ರು ಇಮಿಡಿಯೇಟ್ಲಿ ಕಾರ್ಪೊರೇಷನಿಂದ ಲಿಕ್ವಿಡ್ ಕಳಿಸಿ ವಿ ಹ್ಯಾವ್ ಟು ಡೌಸ್ ಇಟ್ ಈ ಟೈಮ್ನಲ್ಲಿ ನಾವು ಆನ್ ದ ಫೀಟ್ ಇರಬೇಕು ನಾವು ಇದ್ದೀವಿ ವಿ ಆರ್ ವರ್ಕಿಂಗ್ 24/7 ಜನ ಜೀವನ ಉಳಿಸ್ಲಿಕ್ಕೆ ಇಂಥ ಟೈಮ್ನಲ್ಲಿ ಊಹಾಪೋಹಗಳು ಮಾಡೋದು ಆಪೋದನ ಮಾಡೋದು ಸ್ವಲ್ಪ ಐ ಓನ್ಲಿ ರಿಕ್ವೆಸ್ಟ್ ಮೀಡಿಯಾ ಎಂಕ್ವೈರಿ ಆಗ್ತಾ ಇದೆ ಎಂಕ್ವೈರಿ ಕಮಿಷನ್ನಲ್ಲಿ ಗೊತ್ತಾಗುತ್ತದೆ ಎಲ್ಲಿ ಲೋಪ ಆಗಿದೆ ಅಂತ ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕು ನಾವು ಪ್ರತಿಯೊಂದಕ್ಕೂ ನಾವು ರಿಯಾಕ್ಷನ್ ಕೊಡಲಿಕ್ಕೆ ಹೋಗ್ತಿಲ್ಲ ನಮಗೆ ಎಷ್ಟೋ ನೋವು ಆಗ್ತಾ ಇದೆ ಏನೇನು ಬರ್ತಾ ಇದೆ ನಮ್ಮ 10 ವರ್ಷ ಸರ್ವಿಸ್ ಎಲ್ಲರೂ ನೋಡಿದ್ದಾರೆ ನಾವು ಎಂಥ ಕೆಲಸ ಯಾವಾಗಲೂ ಮಾಡುವುದಿಲ್ಲ ಮಾಡೋಕ್ಕೆ ಹೋಗುವುದಿಲ್ಲ ಎಲ್ಲ ಜೀವ ಇಂಪಾರ್ಟೆಂಟೇ ನಮಗೆ ನಮ್ಮ ಗಮನದಲ್ಲಿದ್ದರೆ ನಾವು ಖಂಡಿತ ನಮ್ಮ ಕೈಯಾದಷ್ಟು ನಾವು ಮಾಡ್ತೀವಿ ಅದೇ ಪರಿಸ್ಥಿತಿ ನಮ್ಮ ಜಿಲ್ಲೆಗೆ ಬಂದರೆ ಎಲ್ಲರಿಗೂ ಫೋನ್ ಮಾಡಿ ಎಲ್ಲರನ್ನೂ ರಿಕ್ವೆಸ್ಟ್ ಮಾಡಿ ಎಲ್ಲಿಂದ ಸಾಧ್ಯವಾದಷ್ಟು ನಾವು ತರಿಸ್ತೇವೆ ಇದು ನಮ್ಮ ಜವಾಬ್ದಾರಿ ಇದು ಇಂಥ ಟೈಮ್ನಲ್ಲಿ ದಯವಿಟ್ಟು ಆಪದನ ಮಾಡುವುದು ಮಾಡಬಾರ್ದು ಅಂತ ನಾನು ಎಲ್ಲ ಬೆಳವಣಿಗೆಗಳು ಸಾಕಷ್ಟು ನೋವಾಗಿದೆ ಈ ಬೆಳವಣಿಗೆಗಳು ಎಷ್ಟರ ಮಟ್ಟಿಗೆ ಸರಿ ಅಂತ ಅವರು ಜಿಲ್ಲಾಧಿಕಾರಿ ಪರಸ್ಪರ ಆರೋಪಗಳಾಗ್ತಾ ಇಲ್ಲ ಎಷ್ಟೋ ಮಾಧ್ಯಮಗಳಲ್ಲಿ ಬಂದಿದ್ರು ನಾವು ಊಹಾಪೋಹಗಳಿಗೆ ಯಾವಾಗಲೂ ರಿಯಾಕ್ಟ್ ಮಾಡಿಲ್ಲ ಮಾಡಲ್ಲ ಬಟ್ ಒಬ್ಬ ಜಿಲ್ಲಾಧಿಕಾರಿ ನೇರವಾಗಿ ಮೊನ್ನೆನು ನೀವು ಕೇಳಿದಾಗ ಹೆಲ್ತ್ ಮಿನಿಸ್ಟರ್ ಬರ್ತಾರೆ ಹೆಲ್ತ್ ಮಿನಿಸ್ಟರ್ ಬರ್ತಾರೆ ಅವರು ಇಂಕ್ವೈರಿ ಮಾಡಿ ಬಿಕಾಸ್ ಪಕ್ಕ ಜಿಲ್ಲೆಯಲ್ಲಿ ಏನು ನಡೆದಿದ್ದು ನಮ್ಮ ಗಮನದಲ್ಲಿಲ್ಲ ಏನು ಗೊತ್ತಿಲ್ಲದೆ ನಾವು ಮಾತಾಡಬಾರದು ಬಟ್ ಯಾವಾಗ ಎಲ್ಲ ಮಾಧ್ಯಮದಲ್ಲಿ ಇವರು ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತ ಬಂದಾಗ ಎಷ್ಟು ಹೋಗಿದೆ ಅಂತ ಮಾಹಿತಿ ಅಷ್ಟೇ ಕೊಟ್ಟಿದ್ದೀವಿ ನಾವು ನಮಗೆ ತುಂಬ ನೊಂದಿದ್ದೀವಿ ಇಷ್ಟು ಐ ಥಿಂಕ್ ಇಂಥ ನೊಂದೆ ಬಿಕಾಸ್ ಎಲ್ಲ ಜೀವ ಇಂಪಾರ್ಟೆಂಟ್ ನಾನು ಹೇಳಿದಾಗೆ ಫಸ್ಟ್ ವೇವ್ನಲ್ಲಿ ನಮ್ಮ ಹತ್ತಿರದವ್ರನ್ನು ಆಕ್ಸಿಜನ್ ಇಲ್ಲದೆ ಕಳ್ಕೊಂಡು ಹೋಗಿದ್ವಿ ನಮಗೆ ಗೊತ್ತು 2 ನಿಮಿಷ 3 ನಿಮಿಷ ಲೇಟ್ ಆಗುತ್ತದೆ ಎಷ್ಟು ಕಷ್ಟ ಅಂತ ಆ ಕುಟುಂಬಕ್ಕೆ ಎಷ್ಟು ಕಷ್ಟವಾಗಿರುತ್ತದೆ ಬೇರೆ ಬೇರೆ ಏನೋ ರೀತಿ ಕಮೆಂಟ್ ಮಾಡ್ತಾರೆ ಸೊ ಎಂಕ್ವೈರಿ ಆಗಲಿ ಎಂಕ್ವೈರಿನಲ್ಲಿ ಗೊತ್ತಾಗುತ್ತೆ ಯಾರ್ದು ತಪ್ಪಿದೆ ಅಷ್ಟು ತನಕ ಸ್ವಲ್ಪ ನಾವು ತಾಳ್ಮೆಯಿಂದ ಇರಬೇಕು ಒಬ್ಬರ ಮೇಲೆ ಒಬ್ಬರು ಬ್ಲೇಮ್ ಮಾಡುವಂಥದ್ದು ಆಗಬಾರ್ದು ಮೀಡಿಯಾ ಟ್ರಯಲ್ ಆಗಿ 20 24 30 ವಾಟ್ ಎವರ್ ಇಸ್ ದ ನಂಬರ್ ಆ ಕುಟುಂಬದ ಬಗ್ಗೆ ನಾವು ಯೋಚನೆ ಮಾಡಬೇಕು ಅವ್ರ ನೋವನ್ನು ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿ ಲೋಪದೋಷ ಆಗಿದೆ ಅಲ್ಲಿ ಫಿಕ್ಸ್ ಮಾಡಿ ದೇರ್ ಶುಡ್ ಬಿ ಫಿಕ್ಸಿಂಗ್ ಆಫ್ ರೆಸ್ಪಾನ್ಸಿಬಿಲಿಟಿ ಇರಬೇಕು ನಾವು ಅದನ್ನೇ ಕೇಳ್ತೇವೆ ಬಟ್ ಇಂಥ ಟೈಮ್ನಲ್ಲಿ ಇವರು ದೋಷನ ಅವರ ದೋಷನ ಅಂತ ಮೀಡಿಯಾ ಟ್ರಯಲ್ ಮಾಡಿದರೆ ಆ ಕುಟುಂಬಕ್ಕೆ ಹೇಗಿರುತ್ತದೆ ಅಂತ ನಾವು ಯೋಚನೆ ಸ್ವಲ್ಪ ಮಾಡಬೇಕಾಗುತ್ತೆ ಚಾಮರಾಜನಗರ ಡಿ ಸಿ ಆಫೀಸು ಮತ್ತು ಮೈಸೂರು ಡಿ ಸಿ ಆಫೀಸ್ದು ಎಲ್ಲ ದಾಖಲೆಗಳಿದೆ ವಶಕ್ಕೆ ತಗೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ ನಮ್ಗೆ ಏನಾದರೂ ಮಾಹಿತಿ ಬಂದಿದೆಯಾ ಅಂತ ಹೈಕೋರ್ಟ್ ನಾವು ಮೀಟಿಂಗ್ನಲ್ಲಿದ್ದೀವಿ ಐ ಥಿಂಕ್ ಇಟ್ ಮಸ್ಟ್ ಹ್ಯಾವ್ ಕಮ್ ನೋಡಿ ಎನಿವೇಸ್ ಈಗ ದೇರ್ ಇಸ್ ಅ ಕಮಿಷನ್ ಅವರು ನೋಡ್ತಾರೆ ಓನ್ಲಿ ಬಿಕಾಸ್ ಜಿಲ್ಲಾಧಿಕಾರಿಗಳು ಚಾಮರಾಜನಗರ ನೇರವಾಗಿ ಮಾಧ್ಯಮ ಮುಖಾಂತರ ಮಾತಾಡಿದ್ದಾರೆ ಪ್ರೆಸ್ ಮೀಟ್ ಮಾಡಿದ್ದಾರೆ ಎಂಕ್ವೈರಿ ಇದ್ರೂ ಮಾತಾಡಿದ್ದ ಕಾರಣಕ್ಕೆ ಜನಕ್ಕೆ ತಪ್ಪು ಮಾಹಿತಿ ಹೋಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವು ಮಾತಾಡ್ತಾ ಇದ್ದೀವಿ ಇಲ್ಲಾಂದರೆ ನಾವು ಈ ಸ್ಪಷ್ಟನೆ ಇರಲಿ ಯಾವುದೂ ಹೇಳೋಕ್ಕೆ ಹೋಗ್ತಾ ಇಲ್ಲ ಬಿಕಾಸ್ ಇಟ್ ಈಸ್ ಅಂಡರ್ ಎಂಕ್ವೈರಿ ಥ್ಯಾಂಕ್ ಯು